ಟೈರ್ ಪಂಚರ್ ಆಯ್ತು, ಬಿಚ್ಚಕ್ ಆಯ್ತಲ್ಲ, ಹಿಂಗ ಯಾವತ್ತು ಬಿಚ್ಚಿಲ್ವಲ್ಲ, ಚಪ್ನಿ ಅಷ್ಟೇ ಯಾಕು ಬಿಚ್ಚಕ್ಕಾಗಲ್ಲ, ಇದು ತಡೀತೈತೆ. ಎಷ್ಟು ಇಡ್ತಾ ಡೀಸಲ್ ಗಾಡಿಗೆ, ನಮ್ಮನ್ನ 15 ಸಾವಿರ ಫುಲ್ ಆದೈತೆ. ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿ ದ್ರಾಕ್ಷಿ ಕೊಟ್ರು, ಅದು ನೋಡಿದ್ರೆ ನಮ್ಮವರೇ ಅಂತೆ. ಫೈನಲಿ ಖಾಲಿ ಆಯ್ತು ಎಲ್ಲಾರ್ದು ಮ್ಯಾಜಿಕ್ ಮೂಮೆಂಟ್ಸ್. ಈಗ ಶೋರೂಮ್ ಹತ್ರ ಹೋಗಿ ಅವರು ಇವಾಗ ನೋಡ್ಬಂಗ ಆಚೆ ಬಂದು, ಈ ರೋಡ್ ನೋಡಿದ್ರೆ ಈರುಳ್ಳಿ ತುಂಬಿಕೊಳ್ತೀವಲ್ಲ ಹಂಗೆ ಬತ್ತೈತೆ ರೋಡು ನೋಡಿ, ಎಲ್ಲ ಹಳ್ಳಾಗುಂಡಿ ಸಿಕ್ಕಾಪಟ್ಟೆ. ಇವರು ಇವಾಗ ಇಲ್ಲಿ ಡಾಬಾ ಹತ್ರ ಆಗದು ಊಟ ಮಾಡೋಣಂತ ನಮ್ಮ ಅರ್ಮಾನು ಹೋದ, ನಮ್ಮ ಭಜನಗಡಿನ ಹೋಯ್ತು. ಈಗ ಡೀಸೆಲ್ ಹಾಕ್ಸ್ಕೊಂಡು ಅಡ್ವಾನ್ಸ್ ಹಾಕಿಲ್ಲ, ಅಡ್ವಾನ್ಸ್ ಬೆಳಿಗ್ಗೆ ಹಾಕ್ತೀನಿ ಅಂತಂದರು. ಈಗ ನಾನು ಇನ್ನೊಂದು ಇಕ್ವಿಪ್ಮೆಂಟ್ ಗಾಡಿ ಇತ್ತು, ಅವ್ರಿಗೆ ಅಡ್ವಾನ್ಸ್ ಏನಿಲ್ಲ ಅಂತೆ, ಅವ್ರಿಗೂ ಡೀಸೆಲ್ ಹಾಕ್ಸ್ಬಿಟ್ಟು ನಾನು ಬಂದೆ. ಈಗ ಟೈಮ್ ಬಂದು 2:55 ಈಗ ಊಟ ಮಾಡೋಕೆ ಕುಂತೀನಿ. ಅಷ್ಟೊತ್ತಿಗೆ ಇಕ್ವಿಪ್ಮೆಂಟ್ ಗಾಡಿನ ಇನ್ನೊಂದು ಗಾಡಿ ಬರುತ್ತೆ, ಊಟ ಮಾಡ್ಕೊಂಡು ನೋಡಬೇಕು. ದಿ ನೆಕ್ಸ್ಟ್ ಡೇ ಗುರು, ನಾನು ಲೋಡಿಂಗ್ ಪಾಯಿಂಟಿಂದ ಡೀಸೆಲ್ ಹಾಕ್ಸ್ಬಿಟ್ಟು ಕೊಟ್ಟೆ ಗಾಡಿನ. ಇವಾಗ ಇನ್ನೇನು ಹತ್ತತ್ತ ಅಹಮದಾಬಾದ್ ಹತ್ರ ಬಂದರು, ಈಗ ಇದ್ದಿದ್ದೀನಿ. ಇವ್ ಟ್ಯಾಂಕ್ ನೋಡಿ ಎಷ್ಟೈತೆ, ನಾನು ನೋಡಿ 10 ಲೀಟ್ರ್ ಇದು, ನಮ್ಮ ನೋಡಿ ನಮ್ಮದು ಆ ಕಡೆ ಐತೆ ಡೀಸೆಲ್ ಟ್ಯಾಂಕು. ಎಷ್ಟು ಇಡ್ತಾ ಡೀಸೆಲ್ ಗಾಡಿಗೆ, ನಮ್ಮದಲ್ಲಿ 18 ಸಾವಿರ ಫುಲ್ ಆದೈತೆ, ಅನ್ನೊಂದು ಇಡುತ್ತಂಗೆ ಐತೆ. ಗುರು ಇವಾಗ ಅಹಮದಾಬಾದು ಮತ್ತು ಬರೋಡಾ ಎಕ್ಸ್ಪ್ರೆಸ್ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲು ಗುರು, ನೋಡೋ ನಂದು ಮತ್ತು ನಮ್ಮ ಚರತನ ಗಾಡಿ ಎರಡು ಗಾಡಿ ಹೊರಗೆ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲು ಮಾತ್ರ ಹಿಂದೆ, ಅದು ನೇಮ್ ಬೋರ್ಡು ಹಿಂದೆ ಫುಲ್ ವೈಟು, ಬ್ಲ್ಯಾಕಲ್ಲಿ ಇದು ಮಾಡಿಬಿಟ್ಟು ಅದಕ್ಕೆ ಎಲ್ಲ ಮಾಡಿದ್ರು. ಗುರು ಸೂರತ್ ಬಿಟ್ಟು ಹೊಲ್ಸಾಡ ಹತ್ರ ಟೋಲಿನ ಹಿಂದೆಗಡೆ ಸ್ನಾನ ಮಾಡೋ ಅಂತ ನಿಲ್ಸಿದ್ದೀವಿ. ಅಡಿ ಸೈಡಲ್ಲಿ ಗಾಡಿ ಹಾಕಿ ಆಲ್ಮೋಸ್ಟ್ ಎಲ್ಲರೂ ಇಲ್ಲೇ ಸ್ನಾನ ಮಾಡ್ಕೊಂಡು ಹೋಗ್ತಾರೆ ಡ್ರೈವರ್ಗಳು ನೋಡಿ. ನಾವು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಹಂಗೆ ಊಟ ಮಾಡ್ಕೊಂಡು ಹೊರಡೋಣ ಅಂತ ನಿಲ್ಸಿದ್ದೀವಿ. ಗುರು ಇವಾಗ ಹೊಲ್ಸಾಡಿಂದ ಲೆಫ್ಟ್ ಹ್ಯಾಂಡ್ ಹೋಗ್ತಾ ಇದ್ದೀವಿ, ಈ ರೋಡ್ ಬಂದು ನಾಸಿಕ್ ರೋಡ್ ನಾಸಿಕ್ ಮೇಲೆ ಹೋಗುತ್ತೆ. ಗುರು ನಾಸಿಕ್ ರೋಡ್ ಫುಲ್ಲು ಜಾಮ್ ಆಗೈತೆ. ಗುರು ಇವಾಗ ನಾಸಿಕ್ ಹತ್ರ ಇದ್ದೀವಿ, ಈಗ ನಮ್ಮವ್ರಿಗೆ ಗಾಡಿ ಕೊಟ್ಬಿಟ್ಟು ಮಲ್ಕೋತೀನಿ ನೋಡಿ. ಇನ್ನೂ 500 ಕಿಲೋಮೀಟರ್ ಐತೆ. ದಿ ನೆಕ್ಸ್ಟ್ ಡೇ ಇಲ್ಲಿ ಊಟ ಮಾಡೋಣ ಅಂತ ನಿಲ್ಸ್ತೇವೆ ನಾವು ಮತ್ತು ಇನ್ನೊಂದು ಗಾಡಿ ಅವರು, ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಯಾವ ಅಣ್ಣ ನಿಮ್ಮದು? ಓರ್ತಿ ಅಣ್ಣ ಇದೆ ಗೋರ್ಕಿ ಓರ್ತಿ ಓರ್ತಿ ಓರ್ತಿ. ಗುರು ಇವಾಗ ನಾಷ್ಟ ಮಾಡ್ಕೊಂಡೆ ಹೊರಟಿದ್ದೀವಿ, ನಮ್ದು ಮತ್ತೆ ನಮ್ಮ ಇಷ್ಟರು ಕಡೆ ಟೈರು ಪಂಚರ್ ಆಯ್ತು, ಬಿಚ್ಚಕ್ ಆಯ್ತಲ್ಲ, ಹಿಂಗೆ ಯಾವತ್ತು ಬಿಚ್ಚಿಲ್ವಲ್ಲ, ಚಪ್ನಿ ಅಷ್ಟೇ ಯಾಕೆ ಬಿಚ್ಚಕ್ಕಾಗಲ್ಲ, ಇದು ತಡೀತೈತೆ. ಬನ್ನಿ ನಾನು ಮೊನ್ನೆ ಪಂಚರ್ ಹಿಡಿದಕ್ಕೆ ಹೋಗೋಣ. ಅಲ್ಲಿಂದ ಒಂದು 4 ಕಿಲೋಮೀಟ್ರ್ ಬಂದು ಇಲ್ಲೇ ಪಂಚರ್ ಶಾಪ್ ಇತ್ತು, ಇಲ್ಲೇ ಪಂಚರ್ ಹಾಕ್ತಾ ಇದ್ದೀವಿ. ಇವ್ರು ನೋಡ್ಕೊಂಬಿಡಿ ಇವ್ರನ್ನ, ಇವ್ರು ಬಸ್ ಡ್ರೈವರ್ ಬಂದಿದ್ದು ಟೆಂಪೋ ಓಡ್ಸಕ್ಕೆ ಬಂದವ್ರೆ. ಇವರು ಫೈನಲಿ ಎಲ್ಲ ಮುಗೀತು, ಹೊರಟಿದ್ದೀವಿ ಈಗ. ಪಾಪ ನಮಗೋಸ್ಕರ ಅಣ್ಣ ಐಚರ್ ಗಾಡಿ ಅವ್ರು ನಮ್ಮೂರು ಅವಾಗ ಕೈಗೆ ಕೂತ್ಕೊಂಡ್ರು. ಇನ್ನೊಂದು ಗಾಡಿ ಇಲ್ಲ ಐತೆ, ಅದು ನಮ್ಮ ಸಬ್ಸ್ಕ್ರೈಬರ್ ಅಂತೆ. ಬನ್ನಿ ನೋಡೋಣ. ಈಗ ನಿದ್ದೆ ಹೊಡ್ಬಿಟ್ರೆ ಇವರು ಇನ್ನು ಸಾಯಂಕಾಲ ತಕ್ಕ ಮಲಿಕೊಂಡೋದೆ ಕೆಲಸ. ಅಲ್ಲೆಲ್ಲ ಟೀ ಕುಡಿಯೋಕೆ ಹೋಗೋರೆ. ಇವಾಗ ಶಿರಾ ಎಂಟ್ರೆನ್ಸ್ ಅಲ್ಲಿ ಊಟ ಮಾಡೋಣ ಅಂತ ನಿಂತಿದ್ದೀವಿ. ಹಿಂಗ ನಡೆಯೋಣ. ಹ್ಞೂ ಸರಿ ನಮ್ಮ
ದಾಳಿಂಬೆ ಟ್ರಿಪ್ ಲಾಸ್ಟ್ ಊಟ ನೀನು ಹೇಳಿದಾಗೆ ನಿನ್ನ ಬೆಳಿಗ್ಗೆ ನಾಷ್ಟ ಮಾರ್ಕೆಟಲ್ಲಿ. ನಮ್ಮ ಸಬ್ಸ್ಕ್ರೈಬರ್ ಒಬ್ಬ ಸಿಕ್ಕಿದ್ರು ದ್ರಾಕ್ಷಿ ಕೊಡ್ತಾರೆ ತಿನ್ನಕ್ಕೆ, ನೀನು ಬಾರಣ ಇಳಿದ್ಬಿಟ್ಟು. ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿ ದ್ರಾಕ್ಷಿ ಕೊಟ್ರು, ಅದು ನೋಡಿದ್ರೆ ನಮ್ಮೂರೇ ಅಂತೆ ತಿನ್ಕೊಂಡು ಹೋಯ್ತಾ ಇದ್ದೀನಿ. ನಮ್ಮ ಚಲತನ ಬರಲಿಲ್ಲ ಕೊಡೋಣ ಅಂದರೆ ಬರೋ. ಇವಾಗ ಟೈಮ್ ಬಂದು 3 ಗಂಟೆ, ಈಗ ಇನ್ನೊಂದು 6 ಕಿಲೋಮೀಟರ್ಗೆ ಬರೋ ಪಾಯಿಂಟು. ನಾನು ಮತ್ತು ನಮ್ಮ ಇನ್ನೊಂದು ಹೇಳೋಣಲ್ಲ, ನಮ್ಮ ಶರತನ ಗಡಿ, ನಮ್ಮ ಡ್ರೈವರ್ನ ಇಳಿಸ್ ಕಳಿಸ್ತೆ. ಅರೆ ಹೋದ್ರು ಮನೆಗೆ ಬಾರಣ. ಅಲ್ಲ ನೀರು ಕತ್ತೆ ನೀರ ದಿ ನೆಕ್ಸ್ಟ್ ಡೇ ಅವರು ಫೈನಲಿ ಖಾಲಿ ಆಯ್ತು ಎಲ್ಲಾರ್ದು ಮ್ಯಾಜಿಕ್ ಮೂಮೆಂಟ್ಸು. ಈಗ ಶೋರೂಮ್ ಹತ್ರ ಹೋಗಿ ಗಾಡಿ ಚೂರು ಕೆಲಸ ಮಾಡಿಸ್ಬೇಕು. ಅವರು ನಿಜ ಇವನಿಗೆ ಯೂಟ್ಯೂಬರ ಹೊಡಿತಾರೆ ಅವನಿಗೆ. ಇವರು ಫೈನಲಿ ಖಾಲಿ ಮಾಡ್ಕೊಂಡು ಆಚೆಗೆ ಬಂದೆ. ಇವಾಗಲೇ ಟೈಮ್ ಬಂದು 1 ಗಂಟೆ ಗುರು, ನನಗೆ ಬೆಳಗ್ಗೆನೆ ಖಾಲಿ ಆಯಿತು 8 ಗಂಟೆಯಲ್ಲಿ, ಪೇಮೆಂಟ್ ಕೊಡಲಿಲ್ಲ. ನಮ್ಮ ಪ್ರಜ್ವಲ ಇವ್ರ ಗಾಡಿಗಳೆಲ್ಲ ಪೇಮೆಂಟ್ ಕೊಟ್ಬಿಟ್ರು ಬೇಗನೆ. ಈಗ ಶೋರೂಮ್ ಹತ್ರ ಹೋಗಿ ಒಂಚೂರು ಗಾಡಿ ರೆಡಿ ಮಾಡಿಸಿ, ಅಂದರೆ AC ಬರ್ತಾವಲ್ಲ ಅದು ರೆಡಿ ಮಾಡಿಸಿ, ಮತ್ತು ಆ ಸೆನ್ಸರ್ ಒಂದು ರೆಡಿ ಮಾಡ್ಸ್ಕೊಂಡು ಹೋಗಬೇಕು. ತಿರ್ಗ ನಾಳೆ ರಿಟರ್ನ್ ಮಾಡ್ಬೇಕು ಗುರು ಶ್ರೀನಗರ್ಗೆ. ಇವ್ರು ಏನೋ ಆಕ್ಸಿಡೆಂಟ್ ಆಯ್ತು ಗುರು ನೋಡಿ ಮಕ್ಳ ಹತ್ರ. ಇವರು ಫೈನಲಿ ನೆನಮಾನ ಬಿಟ್ಟು ಮನೆ ಹೋಗ್ತಾ ಇದ್ದೀನಿ. ಶೋರೂಮ್ ಹತ್ರ ಹೋಗಿದ್ದೆ AC ರೆಡಿ ಮಾಡ್ಸೋಣ ಅಂತ. AC ಪೈಪ್ ಏನೋ ಕಟ್ಟಾಗ್ಬಿಟ್ಟೈತೆ, ಏನೋ ವಾರಂಟಿ ಕ್ಲೈಮ್ ಆಗುತ್ತೆ ಅಂತ ಅಂದರು. ಅದೇ ಇನ್ನೊಂದು ಟ್ರಿಪ್ ಶ್ರೀನಗರ್ ಹೋಗಿ ಬರ್ಬೋದು, ಶ್ರೀನಗರ್ ಇಲ್ಲ ಅಂದರೆ ಅಹಮದಾಬಾದ್ ಹೋಗೋಣ ಅಂತ ಇದ್ದೀನಿ. ನೋಡೋಣ ಬನ್ನಿ, ಇನ್ನು ಮುಂದಿನ ಸಿಗೋಣ ಫ್ರೆಂಡ್ಸ್, ಇಲ್ಲಿಗೆ ವಿಡಿಯೋ ಮುಕ್ತಾಯ ಮಾಡ್ತೀನಿ.